ಇನ್ಸಿಡೆಂಟ್ ನಡೀತು. ಗೋವಾದಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅದು ಒಂದು ಫೋರ್ಟ್, ಫೋರ್ಟ್ ತುಂಬ ಹೈಯೆಸ್ಟ್ ಜಾಗದಲ್ಲಿ ಇತ್ತು. ಅಲ್ಲಿ ನಾನು ಶರತ್ ಕುಮಾರ್ ಅವ್ರದ್ದು ಒಂದು ಸೀನು. ಆ ಸೀನಲ್ಲಿ ಕತೆ ವಿಚಾರ ಮಾತಾಡ್ತಾ ಮಾತಾಡ್ತಾ ಜೇಮ್ಸ್ ಅನ್ನೋ ಹೆಸರು ಬರುತ್ತೆ. ಓ ಇ ಝೀ ಅಂತ ಕೇಳ್ತಾರೆ ಶರತ್ ಕುಮಾರ್. ಆವಾಗ ಡೈರೆಕ್ಟರ್ ನನಗೆ ಹೇಳಿದರು, ಸರ್ ಇದು ಹೀರೋ ಇಂಟ್ರೊಡಕ್ಷನ್ ಲೀಡ್ಗೆ ಹೋಗುತ್ತೆ, ಯು ಶುಡ್ ಫೀಲ್ ದಟ್ ಆ ಲೀಡ್ಗೆ ಬೇಕಾಗಿರೋವಂಥ ಎಮೋಷನ್ನು ಅದು ಬೇಕು ಸರ್ ಅಂತ ಕೇಳಿದರು. ಸೊ ಅವರು ಹೇಳಿದ ತಕ್ಷಣ ನಾನು ಈಸ್ ಅಂತ ಶುರು ಮಾಡ್ತೀನಿ. ಶುರು ಮಾಡುವಾಗ ಒಂದು ನಾವಿದ್ದಂಥ ಹೈಟ್ ಪ್ಲೇಸು ಒಂದು 80-90% ನೀಲಿ ಆಕಾಶ. ಅದು ಐ ಡೋಂಟ್ ನೋ ಇಟ್ಸ್ ಅನ್ ಇಲ್ಯೂಷನ್ ಆರ್ ಇಟ್ಸ್ ಅ ಟ್ರೂ. ಈವನ್ ಟುಡೇ ನಾನು ಈಗಲೇ ಈ ವೇದಿಕೆ ಮೇಲೆ ಇದನ್ನು ಹೇಳ್ತಾ ಇರೋದು. ಆ ಈಸ್ ಅಂತ ಹೇಳಿ ನಾನು ಆ ಸ್ಕೈ ನೋಡ್ತೀನಿ. ಐ ಫೆಲ್ ಸಮ್ ವೈಬ್ರೇಷನ್, ಅಪ್ಪು ಇಸ್ ದೇರ್. ಆ ಶಾರ್ಟ್ ಮುಗಿದ್ಮೇಲೆ ಐ ಸ್ಯಾಟ್ ಫಾರ್ 10 ಮಿನಿಟ್ಸ್. ಯಾಕಂದರೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ಅದೇ ರೀತಿ ನಾನು ಕೆಲವು ಓದಿರುವಂಥ ಪುಸ್ತಕಗಳಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಹೇಳ್ತಾರೆ, ಪಿತೃಗಳು ಯಕ್ಷರು ಕಿನ್ನರು ದೇವರು ಸಿದ್ಧರು ಗಂಧರ್ವರು ಭೈರವರು ದೇವರು ಅಂತ ಹೇಳಿ. ಸೊ ಯಾಕೆ ನಾವು ಪಿತೃಗಳನ್ನ ಪೂಜೆ ಮಾಡ್ತೀವಿ ಅಂದರೆ ಮನುಷ್ಯರಿಗಿಂತ ಇನ್ನೊಂದು ಸೆನ್ಸ್ ಜಾಸ್ತಿ, ಇನ್ನೊಂದು ಸಾಕ್ಷಿ ಜಾಸ್ತಿ. ಅದೇ ರೀತಿ ಕಿನ್ನರಿಗೆ, ಯಕ್ಷರಿಗೆ, ದೇವರಿಗೆ, ಸಿದ್ಧರಿಗೆ. ಇವತ್ತು ಅಪ್ಪು ಅವರು ಪಿತೃಸ್ಥಾನದಲ್ಲಿದ್ದಾರೆ. ನಮಗಿಂತ ಒಂದು ಸೆನ್ಸು, ಒಂದು ಶಕ್ತಿ ಅದ್ಭುತವಾದದ್ದು. ಆ ವೈಬ್ರೇಷನ್ ಈವನ್ ಟುಡೇ ವಿ ಆರ್ ಫೀಲಿಂಗ್. ಆ ಸಿನಿಮಾದ ಸೆಟ್ನಲ್ಲಾಗ್ಬೋದು, ಈ ಸಿನಿಮಾ ನಡೆದಂಥ ಶೂಟಿಂಗ್ ಜಾಗಗಳಲ್ಲಾಗ್ಬೋದು, ರಿಲೀಸ್ನಲ್ಲಾಗ್ಬೋದು, ರಿಲೀಸ್ನ ನಂತರ ಆಗಿರೋ ಇಂಥ ಒಬ್ಬ ದೊಡ್ಡ ಯಶಸ್ಸು ಆಗ್ಬೋದು. ಒಂದು ರೀಜನಲ್ ಲ್ಯಾಂಗ್ವೇಜ್ ಸಿನಿಮಾ, ಎಲ್ಲರೂ ಹೇಳ್ತಿದ್ರು ನಾವು 1 ವೀಕ್ನಲ್ಲಿ 100 ಕ್ರೋರ್ ಕ್ಲಬ್ ಅಂತ ಬಾಲಿವುಡ್ನಲ್ಲೆಲ್ಲ ಹೇಳ್ತಿದ್ರು. ವಿತಿನ್ 4 ಡೇಸ್ನಲ್ಲಿ ಆ ವೈಬ್ರೇಷನ್ ಮತ್ತು ಜನಗಳ ಪ್ರೀತಿ ಮತ್ತು ಅವರ ಮನಸ್ಸು ನಮ್ಮನ್ನು 4ನೇ ದಿನದಲ್ಲಿ 100 ಕ್ರೋರ್ ಕ್ಲಬ್ಗೆ ಸೇರಿಸ್ತು. ಇಟ್ಸ್ ಎ ಗ್ರೇಟ್ ಆನರ್ ಅಪ್ಪು ಸರ್, ವಿ ಆರ್ ಮಿಸ್ಸಿಂಗ್ ಯು. ಭಾರಿ ಸಂತೋಷ ಆಗ್ತಾ ಇದೆ ಈ ಸಿನಿಮಾದಲ್ಲಿ ನನ್ನ ಜೊತೆ ಪಾರ್ಟಿಸಿಪೇಟ್ ಮಾಡಿದ್ದು, ವೆರಿ ವೆರಿ ಹಾನರ್. ಹಾಗೆ ಶಿವಣ್ಣ ಸರ್,